ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕಿದ ನಂತರ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದಾರೆ ಮೂರು ಸಾವಿರದ ನೂರ ಅರವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಇನ್ನೂರ ಒಂಬತ್ತು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಮೋದಿಯವರ ಕಾಶ್ಮೀರ ಪ್ರವಾಸ ಈಗ ಪಾಕಿಸ್ತಾನದಲ್ಲೂ ಚರ್ಚೆ ಆಗ್ತಿದೆ ಚುನಾವಣಾ ನೀತಿ ಸಂಹಿತೆ ಪ್ರಾರಂಭವಾಗುವ ಮೊದಲು ಪ್ರಧಾನಿ ಅವರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಬೇಕೆಂದು ನಾವು ಬಯಸಿದ್ದೇವೆ ಎಂದು ಸಚಿವ ಜಿತೇಂದ್ರ ಸಿಂಗ್ ಹೇಳಿದರು ಭೇಟಿಯ ವೇಳೆ ಪ್ರಧಾನಿ ಮೋದಿ ಅವರು ಸಾಂಬಾದ ವಿಜಯಪುರದಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ರಿಯಾಸಿ ಜಿಲ್ಲೆ ಜನಾ ಚೆನಾಬ್ ಮೇಲಿನ ಅತಿ ಎತ್ತರದ ರೈಲ್ವೆ ಸೇತುವೆ ಉದಂಪುರದಲ್ಲಿ ದೇವಿಕಾ ಯೋಜನೆ ಐ ಎಂ ಐ ಐ ಎಂ ಜಮ್ಮು ಮತ್ತು ಶಾಪುರ್ ಕಂಡಿ ಅಣೆಕಟ್ಟು ಯೋಜನೆ ಉದ್ಘಾಟಿಸಲಿದ್ದಾರೆ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಜನಾಬ್ ರೈಲು ಸೇತುವೆ ನದಿಯ ತಳದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ಗಳನ್ನಷ್ಟು ಎತ್ತರದಲ್ಲಿದೆ ಇದು ಪ್ಯಾರಿಸ್ನ ಐಕಾನಿಕ್ ಐಫೆಲ್ ಟವರ್ಗಿಂತ ಮೂವತ್ತೈದು ಮೀಟರ್ ಎತ್ತರದಲ್ಲಿದೆ ಇದು ಖತ್ರಾದಿಂದ ಬನಿಹಾಲ್ಗೆ ನೂರ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಪ್ರಮುಖ ಸಂಪರ್ಕವನ್ನು ರೂಪಿಸುತ್ತದೆ ಇದು ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಸಂಪರ್ಕ ಯೋಜನೆಯ ಭಾಗವಾಗಿದೆ ರಾಷ್ಟ್ರಕ್ಕೆ ಸಮರ್ಪಿಸಲು ಮತ್ತು ಜಮ್ಮುವಿನಲ್ಲಿ ಹಲವು ಮಹತ್ವದ ರಸ್ತೆ ಮತ್ತು ರೈಲು ಸಂಪರ್ಕ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಲು ಪ್ರಧಾನಿ ಪ್ರಧಾನಿ ಫೆಬ್ರವರಿ ಅಡಿಪಾಯ ಹಾಕಿದ್ರು ಉದ್ಘಾಟನೆ ಆರ್ಟಿಕಲ್ ಹಿಂತೆಗೆದ ಬಳಿಕ ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾರೆ ಮೊನ್ನೆ ಮೆನ್ಷನ್ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ವಿಚಾರದಲ್ಲಿ ಬಿಜೆಪಿ ನಿರ್ಧಾರವನ್ನೆಲ್ಲ ಟೀಕ್ಸಿದ್ರು ಈಗ ಅದೇ ಯಶಸ್ ಕಂಡಿದೆ ಮುನ್ನೂರ ಎಪ್ಪತ್ತು ಬಿಜೆಪಿಗೆ ಮಿನಿಮಮ್ ಸೀಟ್ ಬಂದೇ ಬರುತ್ತೆ ಅಂತ ಅಂದರೆ ಎನ್ ಡಿ ಎ ಒಟ್ಟು ನಾನ್ನೂರು ದಾಟುತ್ತೆ ಬಿ ಜೆ ಪಿನೇ ಮುನ್ನೂರು ಎಪ್ಪತ್ತು ತೊಗೊಳುತ್ತೆ ಅಂತ ಎಸ್ ಈಗ ಕಾಶ್ಮೀರಕ್ಕೆ ಹೋಗ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು